ತಾಳಿಕೋಟೆ ತಾಲೂಕಿನ ದೇವರ ಹಿಪ್ಪರಗಿ ಮತಕ್ಷೇತ್ರದ 120 ಗ್ರಾಮಗಳಿಗೂ ಅನುದಾನವನ್ನ ಮುಟ್ಟಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಎಂದು ಶಾಸಕ ಸೋಮನಗೌಡ ಪಾಟೀಲ್ ಅವರು ಹೇಳಿದ್ದಾರೆ. ಇತ್ತೀಚೆಗೆ ಮತಕ್ಷೇತ್ರದ ಬಸಲವಾಡಗಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸುಮಾರು 6 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಈ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೂ ಮುಖ್ಯ ರಸ್ತೆಗಳಾಗಿದ್ದು ಇನ್ನುಳಿದ 2-3 ಹಳ್ಳಿಯ ರಸ್ತೆಗಳು ಆದಷ್ಟು ಬೇಗ ಮುಗಿಯಲಿವೆ. ಪೀರಾಪುರ ಬೂದಿಹಾಳ ನೀರಾವರಿ ಯೋಜನೆಯ ಕಾಮಗಾರಿಯ ಮುಕ್ತಾಯ ಹಂತದಲ್ಲಿ ಇದ್ದು ಸಂಕ್ರಮಣದವರೆಗೂ ಕೂಡ ರೈತರ ಜಮೀನುಗಳಿಗೆ ನೀರು ಹರಿಯಲಿದೆ ಎಂದು ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಮುಖ್ಯ ಕಾಲುವೆ ಕಾಮಗಾರಿಗೆ 800 ಕೋಟಿ ಮಂಜೂರಾತಿ ನೀಡಿದ್ದಾರೆ. ಈ ಕೆಲಸಗಳಿಗೆ ನಿಮ್ಮ ಸಹಕಾರ ಬೇಕು ಎಂದಿದ್ದಾರೆ. ಮುಖ್ಯ ರಸ್ತೆಗಳ ಕೊರತೆ ಆಗಿತ್ತು, ಆ ನಿಟ್ಟಿನಲ್ಲಿ ಈಗಾಗಲೇ ನೀವು ಒಂದು ಮುಖ್ಯ ರಸ್ತೆಗಳು ಪೂರ್ಣಗೊಳಿಸಬೇಕಂತ ಹೇಳಿಪುರ ತಾಳಿಕೋಟೆಯಿಂದ ಈಗಾಗಲೇ 5 ಕೋಟಿ ಮಂದಿ ಪೂಜೆ ಮಾಡಿದ್ರೆ ಮಾತ್ರ 9 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದ್ರ ಜೊತೆಯಲ್ಲಿ ತಾಳಿಕೋಟೆಯಿಂದ ಗಡಿ ಸೋಮನಳ್ಳಿ ಗೊಡ್ಗಣಿಗೆ ಬಂಟ್ನೂರು ಮ್ಯಾಲೆ ಪೂರ್ಣ ಪೀರಾಪುರ ತನಕ ಮುಟ್ಟುವಂಥ ಒಂದು ಕಾಮಗಾರಿ ಕೂಡ ಕೈಗೆತ್ತಿಕೊಳ್ಳೋದಾಗಿದೆ. ಆ ನಿಟ್ಟಿನಲ್ಲಿ ಈ ಭಾಗದ ಎಲ್ಲ ರಸ್ತೆಗಳನ್ನು ತೆಗೆದುಕೊಳ್ಬೇಕಂತ ವಿಚಾರ ಮಾಡಿ ಎಲ್ಲ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಬೆಳೆಭಾಗಿಂದ ಮುಖ್ಯ ರಸ್ತೆ ಬರೀ ಕೂಡ ರಸ್ತೆ ಈಗಾಗಲೇ ಅದು ಕೂಡ ಮಂಜೂರಾದ ಟೆಂಡರ್ ಕೂಡ ಆಗಿದೆ. ಇನ್ನೇನು ಭಾಳ ಒಂದು 2-3 ರಸ್ತೆಗಳು ಸಳಿಗೆ ಒಂದು ಅಪ್ರೋಚ್ ಉಳಿತಾ ಇದೆ. ಅಲ್ಲಿಂದ ನಕ್ಕೊಂಡದೊಂದು ಉಳಿತಿದೆ, ಮತ್ತು ಇನ್ನೊಂದು ಮಸ್ಕಿನಾಳದ 3 ರಸ್ತೆ ಬಿಟ್ಟು ಉಳ್ಕೋದು ಎಲ್ಲ ರಸ್ತೆಗಳು ಕಂಪ್ಲೀಟ್ ಆಗ್ತದೆ. ಆ 3 ರಸ್ತೆಗಳನ್ನು ಬರೋ ದಿನಗಳಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟು ಅವು ಮಾಡಬೇಕಾಗ್ತೈತಿ. ವಿಶೇಷವಾಗಿ 24 ಹಳ್ಳಿಗೆ ಮತ್ತು 10 ಕೋಟಿ ರೂಪಾಯಿ ನಾನು ಸಿಸಿ ರೋಡ್ಗಳನ್ನು ಹಾಕ್ಕೊಂಡಿದ್ದೀನಿ. ಪ್ರತಿ ಗ್ರಾಮಕ್ಕೆ ಕನಿಷ್ಠ ತಂದರೂ 50-75 ಲಕ್ಷ ರೂಪಾಯಿ ಕಾಮಗಳು ಮಾಡೋದಕ್ಕೆ ಕೆಲಸ ಇಟ್ಕೊಂಡಿದ್ದೀನಿ. ಇಡೀ ಒಂದು ನಾನು ಕ್ಷೇತ್ರದ ಎಲ್ಲ ಹಳ್ಳಿಗಳಿಗೆ 120 ಹಳ್ಳಿಗಳು 27 ತಾಂಡಗಳಿಗೆ ಎಲ್ಲ ಊರಿಗೆ ಗ್ರಾಂಟ್ ಮುಟ್ಟಿರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಈಗಾಗಲೇ ಸಂತೋಷ ಇದೆ, ಎಲ್ಲ ಗ್ರಾಮಗಳಿಗೆ ಅನುದಾನ ಮುಟ್ಟಿದೆ. ಅದ್ರ ಜೊತೆಯಲ್ಲಿ ವಿಶೇಷ ನೀರಾವರಿ ಯೋಜನೆ ಕೂಡ ನಾವು ಹೆಚ್ಚಿನ ಒಂದು ಅನುದಾನ ಕೊಟ್ಟಿದ್ದೀವಿ. ನಿಮಗೆಲ್ಲ ಗೊತ್ತು, ಈಗಾಗಲೇ ಪೀರಾಪುರ ಬೂದಾಳಿ ಏತ್ ನೀರಾವರಿ 800 ಕೋಟಿಯಲ್ಲಿ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟು ಹೋಗಿದ್ದು ಸಾಕಷ್ಟು ಕೂಡ ಕೆಲಸ ಪ್ರಗತಿಯಲ್ಲಿದ್ದು ಕೂಡ ಅವ್ರ ಇಂಜಿನಿಯರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಾನು ಕಾಂಟ್ಯಾಕ್ಟ್ ಹೇಳಿದ್ದೀನಿ. ಜನವರಿ 15 ಸಂಕ್ರಮಣ ದಿವಸ ಅಟ್ಲೀಸ್ಟ್ ನೀರು ಹಾರಿಸಿ ಒಂದು ಟ್ರಯಲ್ ಹಳ್ಳಕ್ಕೆ ನೀರು ಬಿಟ್ಟು ನೋಡ್ಬೇಕಂತ ಕೂಡ ನಾನು ಮಾರ್ಗದರ್ಶನ ಕೂಡ ಕೊಟ್ಟಿದ್ದೇನೆ. ಅದು ಮಾಡುವ ಒಂದು ಆಲೋಚನೆ ಕೂಡ ಇದೀವಿ. ಮತ್ತೊಮ್ಮೆ ಇನ್ನೊಂದು ಸಂತೋಷ ಸುದ್ದಿ ಅಂದ್ರೆ ಮತ್ತೆ 800 ಕೋಟಿ ರೂಪಾಯಿ ನಾನು ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ಬಿಜಾಪುರ ಮುಖ್ಯ ಕಾಲುವೆ ಇದ್ದಿರ್ಬೋದು, ನಮ್ಮ ಸಂಕ್ರಾ ಬ್ರಾಂಚ್ ಕನಲ್ ಇದ್ದಿರ್ಬೋದು, ಉನಿಪ್ರಿ ಬ್ರಾಂಚ್ ಕನಲ್, ಅದ್ರ ಮುಖಾಂತರ 680 ಕೋಟಿ ರೂಪಾಯಿ 680 800 ಕೋಟಿ ರೂಪಾಯಿ ಮಂಜೂರಾತಿ ನಾವು CMRಗೆ ಕೊಟ್ಟಿದ್ದಾರೆ. ಅತಿ ಶೀಘ್ರವಾಗಿ ಅದನ್ನು ಕೂಡ ಟೆಂಡರ್ ಮಾಡಿಸೋದಲ್ಲಿ ವಿಚಾರದಲ್ಲಿದ್ದೀನಿ. ಅದು ಟೆಂಡರ್ ಆದರೆ ಮತ್ತೆ 125,000 ಎಕರೆ ನೀರಾವರಿ ಆಯ್ತು. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಇದೊಂದು 50,000 ಅದೊಂದು 175,000 ನೀರಾವರಿ ಮತ್ತು ಹಳ್ಳಿದೊಂದು ಈಗಾಗಲೇ ಒಂದು 50,000 ಎಕರೆ ನೀರಾವರಿ ಆಗ್ತಾಯಿದೆ ಈ ಕೆನಾಲ್ ಮುಖಾಂತರ. ಮತ್ತು ಈ ಕೂಡ ಒಂದು 200,000 ಎಕರೆ ನೀರಾವರಿ ಆಯ್ತು. ಅಲ್ಲಿಂದ ಈಗಾಗಲೇ 32 ಕೆರೆಗಳನ್ನು ತುಂಬಿದಾಗಿದೆ. ಇವೆಷ್ಟೆಲ್ಲ ಕೆರೆಗಳು ತುಂಬಿದ ನಮ್ಮ ರೈತರು ಸಂತೋಷ ಆಗಿರುವಂಥ ಕನಸು ಕಂಡಿದೆ. ಆ ಕನಸು ನನ್ನ ಸಾಧ್ಯ ಹತ್ರ ನಾನು ಭಾವಿಸಿದ್ದೀನಿ. ಅದ್ರ ಜೊತೆಯಲ್ಲಿ ರೈತರಿಗೆ ಏನಾಗಿತ್ತು, ಒಳ್ಳೆ ನೀರು ಕೊಡಬೇಕು, ಕರೆಂಟ್ ಕೊಡಬೇಕು ಆಸೆ ಇಟ್ಕೊಂಡು ಈಗಾಗಲೇ 110 kV ವೋಲ್ಟೇಜ್ ಈಗ ಒಂದು ದಿಂಡ್ವಾರ್ಕ್ ಮತ್ತು ಕಣ್ಕಾಲ್ ಕೂಡ ಟೆಂಡರ್ ಆಗಿದೆ. ಅತಿ ಶೀಘ್ರ ಅವು ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಕೂಡ ಇನ್ನೊಂದು 3-4 110 kV ಪ್ರಪೋಸಲ್ ಮಾಡಿ ನಾನು ಮಸೇತ್ರದಾಗ ಒಂದು 400 kV ಒಂದು ದೇವರಿಪ್ಪರಿ ಕೂಡ ಅದು ಮಂಜೂರಾತಿ ಆಗಿದೆ. ಅದು ಜಾಗ ಕೊರತೆ ತಡ ಆಗಿತ್ತು, ಈ ಕೂಡ ಅತಿ ಶೀಘ್ರ ಮಾಡುವಂಥ ವಿಚಾರ ಇಟ್ಟಿದ್ದೀವಿ. ಇಷ್ಟೆಲ್ಲ ಸರ್ಕಾರ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಜೊತೆಯಲ್ಲಿ ಸ್ಪಂದನ ಕೂಡ ಮಾಡ್ತಿದ್ದೀನಿ. ನಾನು ಎಲ್ಲ ನಾಗರಿಕ ಹಾಗೂ ಪಂಚಾಯತಿ ಸದಸ್ಯರ ಅಧ್ಯಕ್ಷರು ನಾವು ಕಳ್ಕೊಳ್ಳಿ ಮನವಿ ಮಾಡ್ಕೊತೀನಿ. ನೀವು ಕೂಡ ನಮ್ಮ ಜೋಡಿ ಒಂದು 7 ಕೋಟಿ ಕೆಲ ನೀವು ಹೆಚ್ಚಿನ ಅಭಿವೃದ್ಧಿ ಕೆಲಸಕ್ಕೆ ತಾವು ಕೂಡ ಸಹಕಾರ ಮಾಡ್ಕೊತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ತಮ್ಮ ಮುಖಾಂತರ. ಈಗ ಅದು ಈಗಾಗಲೇ ನೀವು ಮೊದಲು ಅದು ಏನಾಗಿತ್ತು ಒಂದು ಸಮಸ್ಯೆ, ನಾನು ವಿಡಿಯೋ ನೋಡಿದೆ, ಕೆಲವೊಂದು ಮಂದಿ ಅದು ಏನು ಮಾಡಿದ್ರು, ಮೊದಲು ನಾನು ಮುಖ್ಯ ರಸ್ತೆನೇ ಹಾಕ್ಕೊಂಡಿದ್ದೆ. ಊರನ್ನಾರು ಒಂದು 20-25 ಮಂದಿ ಬಂದು ಕೇಳಿ ಏನಂದ್ರೆ ಸರ್ ನಮ್ಮ ಮೊದಲು ಊರನ್ನು ಮಾಡಿಕೊಟ್ರೆ ಮುಖ್ಯ ರಸ್ತೆ ಹಿಂದಾಡಿ ಮಾಡ್ಕೋತಂದ್ರು, ಅದು ಕೋವಿಡ್ ಕಾರಣದಿಂದ ಸ್ವಲ್ಪ ಮುಖ್ಯ ರಸ್ತೆ ಆಗೋ ತಡಾಗಿತ್ತು. ಈಗಾಗಲೇ ಮತ್ತೆ ಅದು ಮಂಜೂರಾಗಿದೆ, ಟೆಂಡರ್ ಹಂತದಲ್ಲಿ ಕೂಡ ಇದೆ. ಅದು ಶೀಘ್ರವಾಗಿ ಕೂಡ ಭಾಳ ಇನ್ನೊಂದು ತಿಂಗಳಾಗ ಅದನ್ನು ಕೂಡ ಪೂಜೆ ಮಾಡಿ ಜನರಿಗೆ ಒಂದು ಯಾವುದೇ ರೀತಿ ತೊಂದರೆ ಅಲ್ಲ ನೋಡ್ಕೋತಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬ್ಯೂರೋ ರಿಪೋರ್ಟ್, ಕಿಶೋರ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ತಾಳಿಕೋಟೆ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.